ಗುರುಗಳೇ ನಮಸ್ಕಾರ. ಅದ್ಭುತ ಹೊಸ ಲೋಕ, ಹೊಸ ಪ್ರಪಂಚ. ಯು ಐ ವರ್ಲ್ಡ್, ದಿಸ್ ಇಸ್ ನಾಟ್ ಎ ಎಐ ವರ್ಲ್ಡ್, ದಿಸ್ ಇಸ್ ಯು ಐ ವರ್ಲ್ಡ್. ಇದು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಅಲ್ಲ, ಇದು ಯಾವುದೇ ರೀತಿಯ ಕಲ್ಪನಾತೀತ ಅಲ್ಲ, ಇದು ರಿಯಲ್, ಇದು ನಿನ್ನ ಪ್ರಪಂಚ. ಎಂಥ ಒಂದು ವರ್ಡ್ ಅನ್ನ ಉಪೇಂದ್ರ ಅವರು ಎಷ್ಟು ಅದ್ಭುತವಾಗಿ ಎಕ್ಸ್ಪ್ರೆಸ್ ಮಾಡಕ್ ಕೊಟ್ಟಿದ್ದಾರೆ ಅಂತಂದ್ರೆ, ಯು ಐ ಫಸ್ಟ್ ಲುಕ್ ಟೀಸರ್ ನ ಲಹರಿ ಸಂಸ್ಥೆಯ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ಟಿದ್ದಾರೆ. ನಾನು ನಿಜವಾಗ್ಲೂ ಕಾತುರತೆಯಿಂದ ಕಾಯ್ತಾ ಇದ್ದೆ ಹೇಗಿರುತ್ತೆ ಹೇಗಿರುತ್ತೆ ಈ ಫಸ್ಟ್ ಏನ್ ಇಟ್ಟಿದ್ದಾರೆ ಏನ್ ಇರ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಅವರು ಪೋಸ್ಟರ್ ನ ರಿಲೀಸ್ ಮಾಡ್ಬೇಕಾದ್ರೆ ಅಥವಾ ಟೈಸರ್ ನೇ ತೋರಿಸ್ತೀನಿ ಅಂತ ಕರ್ಸ್ಬಿಟ್ಟು ಕಂಪ್ಲೀಟ್ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ನಮ್ ತಲೆಗೆ ಬ್ಲಾಂಕ್ ಆಗಿ ಇಟ್ಬಿಟ್ಟಿದ್ರು. ಪ್ರತಿಯೊಬ್ಬರು ಹೇಗೆ ಅದನ್ನ ಥಿಂಕ್ ಮಾಡ್ತೀರಾ, ನಿಮ್ ನಿಮ್ಮ ವರ್ಡ್ ಅನ್ನ ನೀವು ಹೇಗೆ ಸೃಷ್ಟಿ ಮಾಡ್ಕೊಳ್ತೀರಾ, ಮಾಡ್ಕೊಳ್ಳಿ, ತದ ನಂತರದಲ್ಲಿ ನನ್ನ ವರ್ಡ್ ಅನ್ನ ನಿಮಗೆ ಕೊಡ್ತೀನಿ ಅಂತೇಳಿ. ಯಾಕಂದ್ರೆ ಫಸ್ಟ್ ಅದನ್ನೆಲ್ಲ ಕೊಟ್ಬಿಟ್ರೆ ನಮ್ದು ಕಲ್ಪನೆ ಅನ್ನೋದೇ ಏನೂ ಇರಲ್ಲ, ನಮ್ದಂತ ಏನೂ ಇರಲ್ಲ, ಸ್ವಂತಿಕೆ ಅನ್ನೋದು ಏನೂ ಇರಲ್ಲ, ನಮ್ಮ ಇಮ್ಯಾಜಿನೇಷನ್ ಏನೂ ಇರಲ್ಲ. ಹಾಗಾಗಿ ಉಪೇಂದ್ರ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನಿಮ್ಮ ಯೋಚನೆ ಏನಿದೆ, ನಿಮ್ಮ ಕಲ್ಪನೆ ಏನಿದೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ, ತದ ನಂತರದಲ್ಲಿ ನಾನು ಹೇಳ್ತೀನಿ ಅಂತೇಳಿ. ಅದಕ್ಕೆ ಸರಿಸಮನಾಗಿ ಅದಕ್ಕೆ ಉತ್ತರವಾಗಿ ಇವತ್ತು ಕರೆಕ್ಟ್ ಆಗಿ 11:05 ಬಿಟ್ಟಂತ ಯು ಐ ಟೀಸರ್, ಏನ್ ಫಸ್ಟ್ ಲುಕ್ ಟೀಸರ್ ಇದೆಯಲ್ಲ, ಅದ್ಭುತ ಪ್ರಪಂಚವನ್ನ ನಮ್ಮ ಕಣ್ಣೆದುರುಗಡೆ ತೆರೆದಿರ್ತದೆ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್, ಯಾವ ತರ ಮೂವಿಯಪ್ಪ ಅಂತ ಅಂದ್ರೆ, ಫಸ್ಟ್ ನೋಡಿದ ತಕ್ಷಣ ಅನ್ಸೋದು ಇದೊಂದು ಔಟ್ಡೋರ್ ಮೂವಿಯ ಮತ್ತೊಂದು ರೂಪ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಆತರ ಅನ್ಸುತ್ತೆ, ಏನದು ಯು ಐ, ಇಟ್ಸ್ ನಾಟ್ ಎ ಎಐ ವರ್ಲ್ಡ್, ಇಟ್ಸ್ ಎ ಯು ಐ ವರ್ಲ್ಡ್ ಅಂತ ಹೇಳ್ತಾರಲ್ಲ. ಆ ಟೈಮಲ್ಲಿ ಇಬ್ರು ಹುಡುಗ ಹುಡುಗಿ ಬರ್ತಾರೆ, ಆ ಪ್ರಪಂಚ ಓಪನ್ ಆಗೋದಿದೆಯಲ್ಲ, ಅದು ನಿಜವಾಗ್ಲೂ ಆ ತರದ ಆನಿಮೇಷನ್ ಇರುವಂತದ್ದು. ಮತ್ತೆ ಅಲ್ಲೊಂದು ಹಾವು ಕೂಡ ಬರ್ತದೆ, ಆ ಹಾವು ನನಗೆ ಯಾವುದನ್ನ ನೆನಪಿಸ್ತು ಅಂತಂದ್ರೆ, ಆ ಇಂಗ್ಲಿಷ್ ನ ಒಂದು ಜಂಗಲ್ ಬುಕ್ ಸಿನಿಮಾದಲ್ಲಿ ಒಂದು ಹಾವು ಬರ್ತದೆ ಖಾ ಅಂತ ಹೇಳಿ ಬಂದ್ಬಿಟ್ಟು ಹಿಂಗೆ ಸುತ್ತಾಕೊಳ್ತಾ ಅವನ್ನ, ಆ ತರದ ಒಂದು ಓಪನಿಂಗ್ ತಗೊಂಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯ, ಇದಿಷ್ಟು ಆದ ತಕ್ಷಣ ಒಂದು ಕ್ಯಾಮ್ರಾ ಓಪನಿಂಗ್ ಆಗುತ್ತೆ, ಹೊಸ ಪ್ರಪಂಚ, ಹೊಸ ಯಾವುದೋ ಒಂದು ಅಂದ್ರೆ ಒಂದು ನಾಗರಿಕತೆ ನಡುವೆ ನದಿ ಅಕ್ಕಪಕ್ಕದ ಇಕ್ಕೆಲಗಳಲ್ಲಿ ತುಂಬಿದಂತಹ ಮನೆಗಳು, ಅಲ್ಲಿ ಒಂದಷ್ಟು ಕಾರ್ಖಾನೆಗಳಿದ್ದಿವೆ, ಅಲ್ಲಿನ ಪ್ರಪಂಚವನ್ನ ಇದು ತೋರ್ಸಕ್ ಹೊರಟಿದೆ ಅಂತ ನನಗೆ ಅನಿಸ್ತಾ ಇದೆ. ಒಂದು ಮೂರನೇ ವಿಚಾರ ಏನಂತಂದ್ರೆ, ಯಾವುದೇ ಸಿನಿಮಾದಲ್ಲಿ ಒಬ್ಬ ಹೀರೋವನ್ನ, ವಿಲನ್ನ, ಅಥವಾ ಇನ್ಯಾವುದೋ ಸಿನಿಮಾದಲ್ಲಿರುವಂತಹ ಪ್ರಸಿದ್ಧ ಆಕ್ಟರ್ ಅನ್ನ ಅಥವಾ ಸಿನಿಮಾದಲ್ಲಿ ದಿ ಬೆಸ್ಟ್ ಕ್ಯಾರೆಕ್ಟರ್ ಅನ್ನ ರಿವೀಲ್ ಮಾಡ್ತಾರೆ. ಬಟ್ ಆದರೆ ಈ ಸಿನಿಮಾದಲ್ಲಿ ಕನ್ನಡದ ಇಬ್ರು ಖ್ಯಾತ ನಟರನ್ನ ರಿವೀಲ್ ಮಾಡಿದ್ದಾರೆ. ನಂಬರ್ ಒನ್ ರವಿಶಂಕರ್ ಅವರು, ಎರಡನೇದು ಸಾಧು ಕೋಕಿಲ ಅವರು. ಇವರಿಬ್ರದ್ದು ಹಾಸ್ಯ ಪಾತ್ರ ಅಂತನೋ ಈ ಸಿನಿಮಾದಲ್ಲಿ, ಅಥವಾ ದ ಪವರ್ಫುಲ್ ತೂಕ ಬದ್ದಂತಹವಾದಂತಹ ಒಂದು ಪಾತ್ರನೋ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾದಲ್ಲಿ ಇಬ್ರು ಕೂಡ ಎಂಟ್ರಿ ಆಗ್ತಾರೆ. ಇವರಿಬ್ರು ಆದ್ಮೇಲೆ ದಿ ರಿಯಲ್ ಡಾನ್, ಕುದುರೆ ಮೇಲೆ ಕೊಂಬುಗಳಿರುವಂತಹ, ಎತ್ತಿನ ಕೊಂಬುಗಳಿರುವಂತಹ ಕುದುರೆ ಮೇಲೆ ಉಪೇಂದ್ರ ಅವ್ರು ಬರ್ತಾರೆ. ಅವ್ರ ಲುಕ್ ಏನಿದೆಯಲ್ಲ, ಎಂಡ್ ಆಫ್ ದ ಟ್ರೀಸರ್ ಅದೇ ಲುಕ್. ಆ ಲುಕ್ ಏನಿದೆ ಅಂತಂದ್ರೆ, ಈ ರೇಂಜ್ ಅಲ್ಲಿ ಇದೆ ಲುಕ್. ಆ ಲುಕ್ ಬೇರೆ ಲೆವೆಲ್ ಅಲ್ಲಿ ಹೇಳ್ತಾ ಇದೆ. ಆ ಲುಕ್ನ ನೀವು ನೋಡ್ತಾ ಇದ್ರೆ ನಿಜವಾಗ್ಲು ಒಬ್ಬ ಉಪೇಂದ್ರ ಅವರೇನಾ ಇದು ಅನ್ನೋ ಮಟ್ಟಿಗಿದೆ ಇದು. ಅಷ್ಟು ಅದ್ಭುತವಾದಂತಹ ಟೀಸರ್ ಇದು. ನೀವು ಯಾರಾದರೂ ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಲಹರಿ ಯೂಟ್ಯೂಬ್ ಚಾನಲ್ ಅಲ್ಲಿ ಉಪೇಂದ್ರ ಅವರ ಟೀಸರ್ ನ ನೋಡಿ, ಯು ಐ ಮೂವಿಯ ಟೀಸರ್ ನ ನೋಡಿ. ದಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಅವ್ರು ಹೇಳ್ದಂಗೆ ಇದು ಮತ್ತೊಂದು ಪ್ರಪಂಚ, ಮತ್ತೊಂದು ಪ್ರಪಂಚವನ್ನ ನಿಮ್ಮೆಡೆಗೆ ತಲುಪಿಸೋಕೆ ಹೋಗ್ತಾ ಇದೆ. ಅದ್ಭುತವಾದಂಥದ್ದು ಇದು, ರಿಯಲಿ ಗುಡ್ ಇದೆ. ಇಂತಹ ಒಂದು ಸಿನಿಮಾವನ್ನ ಮಾಡ್ತಿರೋಕೆ ಉಪೇಂದ್ರ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಈ ಸಿನಿಮಾವನ್ನ ಕಣ್ ತುಂಬಿಕೊಳ್ಳಿಕ್ಕೆ ನಾನಂತೂ ತುಂಬಾ 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 ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ನಮಸ್ಕಾರ ಗುರುಗಳೇ.